ಅನರ್ಹ ಶಾಸಕರ ಭವಿಷ್ಯ ನಿರ್ಧರಿಸಿರುವಂತಹ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತಹ ಬೆನ್ನಲ್ಲೇ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬಿಜೆಪಿ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಅನರ್ಹರ ಪರ ಆಡಿದ್ದಾರೆನ್ನಲಾದಂತಹ ವಿಡಿಯೋ ರಾಜಕೀಯದಲ್ಲಿ ತೀವ್ರ ಕೋಲಾಹಲವನ್ನು ಎಬ್ಬಿಸಿದೆ. ಆಪರೇಷನ್ ಕಮಲಕ್ಕೆ ಇದು ಸಾಕ್ಷಿ ಎಂಬ ವಾದವನ್ನು ಮುಂದಿಟ್ಟುಕೊಂಡು ವಿಡಿಯೋ ದಾಖಲೆಯನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತಹ ಮೂಲಕ ಅನರ್ಹರ ಪ್ರಕರಣದ ದಿಕ್ಕು ದಸೆಯನ್ನೇ ಬದಲಿಸಲು ಕಾಂಗ್ರೆಸ್ ಸಜ್ಜಾಗಿದೆ. ಇಂದು ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಲ್ ಬಿಎಸ್ವೈ ಆಡಿಯೋ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಲಿದ್ದಾರೆ. ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದ ನ್ಯಾಯಪೀಠದ ಮುಂದೆ ಬಿಎಸ್ವೈ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರುವಂತಹ ಆಡಿಯೋವನ್ನ ಸಲ್ಲಿಸಲಿದ್ದಾರೆ. ಅನರ್ಹ ಶಾಸಕರ ಪ್ರಕರಣದಲ್ಲಿ ತೀರ್ಪು ನೀಡುವ ಮುನ್ನ ಬಿಎಸ್ವೈ ಆಡಿಯೋ ಪರಿಶೀಲಿಸುವಂತೆ ನ್ಯಾಯಪೀಠಕ್ಕೆ ಮನವಿಯನ್ನ ಮಾಡಲಿದ್ದಾರೆ. ಮೊನ್ನೆ ಸಚಿವ ಸಿಟಿ ರವಿ, ಇಂದು ಸಚಿವ ಶ್ರೀರಾಮುಲು. ಬಿಜೆಪಿ ನಾಯಕರಿಗೆ ಈಗ ತಮ್ಮ ಪೂರ್ಣಾವಧಿ ಸರ್ಕಾರ ನಡೆಯುತ್ತೋ ಇಲ್ವೋ ಎಂಬ ಚಿಂತೆ ಶುರುವಾಗಿದೆ. ಮೊನ್ನೆ ಅಷ್ಟೇ ಸಿಟಿ ರವಿ ರಾಜ್ಯದಲ್ಲಿ ಅನ್ವಾಂಟೆಡ್ ಘಟನೆಗಳು ಆಗ್ತಾವೆ ಅಂತ ಹೇಳಿದ್ರು. ಈಗ ಸಚಿವ ಶ್ರೀರಾಮುಲು ಸಹ ಇದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ನಾಳೆ ಏನಾದರೂ ಆದ್ರೆ ನಾನು ಆರೋಗ್ಯ ಮಂತ್ರಿಯಾಗಿರಲ್ಲ, ಮೂರು ತಿಂಗಳಲ್ಲಿ ಅನುದಾನ ಎಷ್ಟಿದೆಯೋ ಅಷ್ಟನ್ನ ಬಳಸಿ ಅಂತ ಸಚಿವ ಶ್ರೀರಾಮುಲು ಅವರು ಹೇಳಿದ್ದಾರೆ. ಈ ಬಗ್ಗೆ ಗದಗದಲ್ಲಿ ಮಾತನಾಡಿದಂತ ಶ್ರೀರಾಮುಲು, ನನ್ನ ರಾಜಕೀಯದಲ್ಲೂ ಕೂಡ ಸುಧಾರಣೆ ಆಗ್ತಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಸರಿಪಡಿಸುವಂತಾರೆ ಯಾರು ಹೇಳ್ರಿ? ಇದನ್ನ ಸರಿಪಡಿಸಬೇಕಿದ್ರೆ ರಾಮುಲವ್ರೆ ನಾಳೆ ಏನನ್ನಾದ್ರೆ ನಾನು ಆರೋಗ್ಯ ಮಂತ್ರಿ ಆಗಿರಲ್ಲ. ಏ, ಎಲ್ಲ ಒಂದು ಕಡೆ ಸುಧಾರಣೆ ಆಗ್ಬೇಕಲ್ಲ. ಸುಧಾರಣೆ ಆಗ್ಬೇಕಂದ್ರೆ ತಾವೆಲ್ಲರೂ ಇವತ್ತು ತಾವೆಲ್ಲರೂ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕಾಗಿದೆ, ಚಾಲೆಂಜಿಂಗ್ ಆಗಿ ತಗೋಬೇಕಾಗಿದೆ. ಆ ಚಾಲೆಂಜಿಂಗ್ ಆಗಿ ತಗೋಬೇಕಾದ್ರೆ ನಾವ್ ಯಾರಾದ್ರೂ ರಾಮನ್ ನೋಡ್ತಾನ, ಇಲ್ಲಿಂದ ಮಂತ್ರಿ ನೋಡ್ತಾನ, ಡಿಒ ನೋಡ್ತಾನ, ಸರ್ಜನ್ ನೋಡ್ತಾನ, ಇಲ್ಲಿಂದ ನಿಮ್ಮ ಡೈರೆಕ್ಟರ್ ನೋಡ್ತಾರ, ಅದು ಬೇಕಿಲ್ಲ. ನಾವ್ ಯಾವುದೇ ಕೆಲಸ ಮಾಡಿ ಭಗವಂತ ನೋಡಂತ ಕೆಲಸ ಮಾಡ್ಬೇಕು. ಯಾರು ಮನುಷ್ಯ ನೋಡ ಇದನ್ನ ಸರಿಪಡಿಸ. ಅಕ್ರಮ ಹಣ ಸಿಕ್ಕ ಪ್ರಕರಣದಲ್ಲಿ ಜಾಮೀನು ಪಡೆದಂತ ಡಿಕೆಶಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಡಿಕೆಶಿ ಬೇಲ್ಗೆ ತಡೆ ನೀಡುವಂತೆ ಇಂದು ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಲಿದ್ದಾರೆ. ಹಾಗೆ ದೆಹಲಿ ಹೈಕೋರ್ಟ್ ನೀಡಿರುವಂತಹ ಜಾಮೀನು ವಜಾಗೊಳಿಸುವಂತೆ ಸಹ ಇಡಿ ಅಧಿಕಾರಿಗಳು ಮನವಿಯನ್ನ ಮಾಡಲಿದ್ದಾರೆ. ಈಗಾಗಲೇ ರಿಜಿಸ್ಟ್ರಾರ್ಗೆ ಅರ್ಜಿ ಸಲ್ಲಿಸಿರುವಂತಹ ಇಡಿ ಪರ ವಕೀಲರು ತುರ್ತು ವಿಚಾರಣೆಗಾಗಿ ಮನವಿಯನ್ನ ಮಾಡಲಿದ್ದಾರೆ. ಇಡಿ ಪರ ಕೆಎಂ ನಟರಾಜ್ ಅಥವಾ ತುಷಾರ್ ಮೆಹ್ತಾ ಅವರು ಮೆನ್ಷನ್ ಅನ್ನ ಮಾಡಲಿದ್ದಾರೆ. ಒಂದು ವೇಳೆ ಇಡಿ ಮನವಿಗೆ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ಡಿಕೆಶಿಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಸಂಬಂಧ ಇಡಿ ಸಮನ್ಸ್ ರದ್ದು ಕೋರಿ ಡಿಕೆಶಿ ತಾಯಿ ಹಾಗೂ ಪತ್ನಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇಂದು ದೆಹಲಿ ಹೈಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ಬ್ರಿಜೇಶ್ ಸೇತಿ ನೇತೃತ್ವದ ಏಕಸದಸ್ಯ ಪೀಠ ಈ ಅರ್ಜಿಗಳ ವಿಚಾರಣೆಯನ್ನು ನಡೆಸಲಿದ್ದು ವಾದ ಪ್ರತಿವಾದ ಆಲಿಸಲಿದೆ. ಈಗಾಗಲೇ ಹೈಕೋರ್ಟ್ ಮೂರು ಬಾರಿ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ. ಇಂದು ಹೈಕೋರ್ಟ್ ಡಿಕೆಶಿ ತಾಯಿ ಮತ್ತು ಪತ್ನಿ ಅರ್ಜಿಯ ಸುದೀರ್ಘ ವಿಚಾರಣೆಯನ್ನು ನಡೆಸಲಿದ್ದು ಅಂತಿಮ ತೀರ್ಪು ಪ್ರಕಟಿಸುವಂತ ಸಾಧ್ಯತೆ ಇದೆ. ಪಕ್ಷದ ಭಿನ್ನಮತ ಶಮನಗೊಳಿಸುವುದಕ್ಕೆ ಫಾರಿಂಗ್ ಟ್ರಿಪ್ ಪ್ಲಾನ್ ಮಾಡಿದ್ದಂತ ಕುಮಾರಸ್ವಾಮಿ ಈಗ ತಾವೊಬ್ಬರೇ ತಮ್ಮ ಮಗನ ಜೊತೆಗೆ ಲಂಡನ್ಗೆ ತೆರಳ್ತಾ ಇದ್ದಾರೆ. ಇಂದು ಲಂಡನ್ಗೆ ತೆರಳ್ತಾ ಇರುವಂತ ಮಾಜಿ ಸಿಎಂ ಪುತ್ರ ನಿಖಿಲ್ ಸಿನಿಮಾ ಪ್ರಾಜೆಕ್ಟ್ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರಂತೆ. ಫಾರಿನ್ ಟ್ರಿಪ್ ಮುಗಿಸಿ ನವೆಂಬರ್ 8ರಂದು ವಾಪಸ್ ಬೆಂಗಳೂರಿಗೆ ಬರಲಿದ್ದಾರೆ ಎಚ್ ಡಿ ಕೆ. ಇನ್ನು JDS ಪಕ್ಷದಲ್ಲಿ ಭುಗಿಲೆದ್ದಿದ್ದಂತಹ ಭಿನ್ನಮತ ಶಮನಕ್ಕೆ ಎಚ್ ಡಿ ಕುಮಾರಸ್ವಾಮಿ ವಿದೇಶ ಪ್ರವಾಸದ ಪ್ಲಾನ್ ಅನ್ನು ಮಾಡಿದ್ರು. ತಮ್ಮ ಪಕ್ಷದ ಶಾಸಕರು ಪರಿಷತ್ ಸದಸ್ಯರಿಗೆ ಪಾಸ್ಪೋರ್ಟ್ ಕೊಡುವಂತೆ ಹೇಳಿದ್ರು. ಆದ್ರೆ ಪ್ರವಾಸಕ್ಕೆ ಬರುವುದಕ್ಕೆ ಶಾಸಕರು ಹಿಂದೇಟನ್ನ ಹಾಕಿದ್ರು. ಹೀಗಾಗಿ ಇಂದು ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಜೊತೆ ಲಂಡನ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಕಗ್ಗಂಟಾಗಿಯೇ ಉಳಿದಿದೆ. 50-50 ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋ ಶಿವಸೇನೆಯ ಪಟ್ಟು ಸ್ವಲ್ಪನೂ ಕೂಡ ಕಮ್ಮಿಯಾಗಿಲ್ಲ. ಅರ್ಧಾವಧಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಬಿಜೆಪಿನೂ ಕೂಡ ಒಪ್ತಾ ಇಲ್ಲ. ಈ ಗೊಂದಲಗಳ ನಡುವೆ ನಾಡಿದ್ದು ಬಿಜೆಪಿ ಶಾಸಕಾಂಗ ನಾಯಕ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋ ಸಾಧ್ಯತೆ ಇದೆ. ಆದರೆ ಮಹಾರಾಷ್ಟ್ರ ಸರ್ಕಾರ ರಚನೆ ಸದ್ಯ ದೆಹಲಿಗೆ ಶಿಫ್ಟ್ ಆಗಿದೆ. ಇಂದು ದೇವೇಂದ್ರ ಫಡ್ನವೀಸ್ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದು ಚರ್ಚೆಯನ್ನ ನಡೆಸಲಿದ್ದಾರೆ. ಹಾಗೆ ಈಗಾಗಲೇ ದೆಹಲಿಯಲ್ಲಿರುವಂತಹ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದು
ಸರ್ಕಾರ ರಚನೆ ಸಂಬಂಧ ಮಾತುಕತೆಯನ್ನು ನಡೆಸಲಿದ್ದಾರೆ. ಮೂಲಗಳ ಪ್ರಕಾರ ಶಿವಸೇನೆಗೆ ಬೆಂಬಲಿಸುವುದಕ್ಕೆ ಎನ್ಸಿಪಿ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಕಿರಿಯ ವೈದ್ಯರು ನಡೆಸ್ತಾ ಇರುವಂತಹ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ವೇ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ಕ್ಷಮೆ ಕೇಳೋವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸುವುದಕ್ಕೆ ವೈದ್ಯರು ನಿರ್ಧಾರವನ್ನು ಮಾಡಿದ್ದಾರೆ. ಇಂದು ಸಹ ಮಿಂಟೋ ವಿಕ್ಟೋರಿಯಾ ವಾಣಿ ವಿಲಾಸ ಹಾಗೂ ಬೌರಿಂಗ್ ಆಸ್ಪತ್ರೆಯಲ್ಲಿ ಓಪಿಡಿ ಸೇವೆ ಸ್ಥಗಿತಗೊಳಿಸಿ ವೈದ್ಯರು ಮುಷ್ಕರವನ್ನು ನಡೆಸಲಿದ್ದಾರೆ. ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿದೆ. ಇನ್ನು ಮಿಂಟೋ ಆಸ್ಪತ್ರೆಯ ಕಿರಿಯ ವೈದ್ಯರ ಮೇಲೆ ಕರವೇ ಕಾರ್ಯಕರ್ತೆ ಹಲ್ಲೆಯನ್ನ ಮಾಡಿದ್ರು. ಇದನ್ನ ಖಂಡಿಸಿ ವೈದ್ಯರು ಬೀದಿಗಿಳಿದು ಹೋರಾಟವನ್ನು ಮಾಡುತ್ತಿದ್ದಾರೆ. ಯಾದಗಿರಿ ನಗರದಲ್ಲಿ ಗೂಳಿಯ ರಂಪಾಟದಿಂದ ಜನ ಬೇಸತ್ತಿದ್ದಾರೆ. ಯಾದಗಿರಿ ನಗರದಲ್ಲಿ ಗೂಳಿಯೊಂದು ರಸ್ತೆ ಮೇಲೆ ತೆರಳುತ್ತಿರುವಂತ ಮೇಲೆ ಗುದ್ದಿ ರಂಪಾಟವನ್ನ ಮಾಡಿದೆ. ನಗರಸಭೆ ಕಚೇರಿ ಸಮೀಪವೇ ಗೂಳಿಯ ಆರ್ಭಟಕ್ಕೆ ಜನ ಕಂಗಾಲಾಗಿ ದಿಕ್ಕು ತೋಚದಂತೆ ಓಡಿ ಹೋಗಿ ಪ್ರಾಣವನ್ನ ರಕ್ಷಿಸಿಕೊಂಡಂತಾಗಿದೆ. ನಾಲ್ಕೈದು ಮಂದಿಗೆ ಗೂಳಿ ಗುದ್ದಿ ಗಾಯಗೊಳಿಸಿದೆ. ಗೂಳಿ ಆರ್ಭಟ ಕೇವಲ ಜನರ ಮೇಲೆ ಅಲ್ಲ, ಶ್ವಾನಗಳಿಗೆ ಅಟ್ಟಾಡಿಸಿ ಓಡಿಸಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿ ದಿನೇ ದಿನೇ ಗ್ಯಾಸ್ ಚೇಂಬರ್ ಆಗ್ತಾ ಇದೆ. ಉಸಿರಾಡಿದ್ರೆ ಉಸಿರೇ ನಿಂತು ಹೋಗುತ್ತೆ ಅನ್ನೋ ಭಯ ಜನರಲ್ಲಿದೆ. ಗಾಳಿಯ ಗುಣಮಟ್ಟದ ಸೂಚ್ಯಂಕ 300 ಅಂಕ ದಾಟಿದ್ರೇನೆ ಅಪಾಯ. ಆದರೆ ದಿಲ್ಲಿಲಿ ನೋಡಿ, ಗಾಳಿ ಗುಣಮಟ್ಟದ ಸೂಚ್ಯಂಕ ಬರೋಬ್ಬರಿ 1000 ಗಡಿಯನ್ನು ಮುಟ್ಟಿದೆ. ಹೆಲ್ತ್ ಎಮರ್ಜೆನ್ಸಿಯನ್ನು ಮೀರಿಸೋ ಮಟ್ಟಕ್ಕೆ ಗಾಳಿ ಕಲುಷಿತಗೊಳ್ತಾ ಇದೆ. ದೆಹಲಿಯ ಪ್ರಮುಖ 18 ಪ್ರದೇಶಗಳಲ್ಲಿನ ಉಸಿರಾಡೋಕೆ ಇಂದು ಮುಂದೆ ನೋಡೋ ಪರಿಸ್ಥಿತಿ ಎದುರಾಗಿದೆ. ಜನ ಮಾಸ್ಕ್ ಹಾಕದೆ ಹೊರಗೆ ಕಾಲಿಡೋಕೆ ಆಗದಂಥ ಪರಿಸ್ಥಿತಿ ಇರುವಂಥದ್ದು. ಭಯದಲ್ಲಿರುವಂಥ ಹೆಚ್ಚಿನ ಜನ ಹೊರಗಡೆ ಬರ್ತಾ ಇಲ್ಲ. ಅವರೆಲ್ಲ ಬರದಲ್ಲೇ ಬೆಂದವರು. ಈ ಬಾರಿ ಬಿದ್ದಂಥ ಮಳೆ ಒಂದಿಷ್ಟು ಆಶಾವಾದವನ್ನು ಮೂಡಿಸಿತ್ತು. 1000 ಎಕರೆಯಲ್ಲಿ ಈರುಳ್ಳಿಯನ್ನು ಬೆಳೆದಿದ್ರು. ಮೊನ್ನೆ ಬಂದಂತಹ ಮಳೆ ಈಗ ಎಲ್ಲವನ್ನೂ ಕೂಡ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದೆ. ಹೀಗೆ ನೆಲಸಮವಾಗಿರೋ ಈರುಳ್ಳಿ, ಜಮೀನಿನಲ್ಲಿ ಕೊಳೆಯುತ್ತಿರುವ ಬೆಳೆ, 1000 ಎಕರೆ ಫಸಲೆಲ್ಲ ನೀರು ಪಾಲು. ಗಣಿನಾಡಿನ ಅನ್ನದಾತರಿಗೆ ಗಾಯದ ಮೇಲೆ ಬರೆ. ಪ್ರತಿ ವರ್ಷ ಬರಗಾಲದಿಂದ ಬೆಳೆಗಳು ಕೈಕೊಟ್ಟು ರೈತರು ನಷ್ಟದ ಮೇಲೆ ನಷ್ಟ ಅನುಭವಿಸುತ್ತಿದ್ರು. ಈ ವರ್ಷ ಮುನಿಸಿಕೊಂಡ ಮಳೆರಾಯ 1 ಕಾಲ ನಿರಂತರವಾಗಿ ಸುರಿದಿದ್ದಾನೆ. ಹೀಗಾಗಿ ಈ ವರ್ಷವಾದರೂ ಹೆಚ್ಚು ಲಾಭ ಗಳಿಸಬಹುದು ಅನ್ನೋ ಕನಸು ನುಚ್ಚುನೂರಾಗಿದೆ. ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ. ಫಲವತ್ತಾಗಿ ಬೆಳೆದ ಈರುಳ್ಳಿ ನಿರಂತರ ಮಳೆಗೆ ಈರುಳ್ಳಿ ಗಡ್ಡೆಗಳೆಲ್ಲ ಜಮೀನಿನಲ್ಲೇ ಕೊಳೆತು ಬಿಟ್ಟಿವೆ. ಪ್ರಮುಖವಾದ ಬೆಳೆ ಅಂದ್ರೆ ನಮ್ಮೂರಲ್ಲಿ ಈರುಳ್ಳಿ. ಈರುಳ್ಳಿನೇ ಮೇನ್ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಮಾಡ್ಕೊಂತೀವಿ. ಆದರೆ ಪ್ರತಿ ಸಾರಿನೂ ನಾವು ಈರುಳ್ಳಿ ಹಾಕಿದಾಗ ಈ 4 ವರ್ಷದಿಂದಲೂ ಮಳೆ ಇಲ್ಲದಲೇ ಯಾವುದೇ ಥರ ಬೆಳೆ ಬರಲ್ದಲ್ಲೇ ಭಾಳ ನಷ್ಟಕ್ಕೀಡಾಗಿದ್ವಿ. ಆದರೆ ಈ ಸರಿ ಒಂದು ಬೆಳೆಯನ್ನು ನೋಡ್ಕೊಂಡು ಭಾಳ ಸಂತೋಷಕ್ಕೆ ಅಸನ್ಮುಖರಾಗಿದ್ವಿ ನಾವು ರೈತರು. ಆದರೆ ಕೊನೆಯದಾಗಿ ಈ ನೆರೆಹಾವಳಿ 1.5 ತಿಂಗಳಿಂದ ಮಳೆ ಜಾಸ್ತಿಯಾಗಿ ಪೂರ್ತಿ 99% ಈರುಳ್ಳಿ ಬೆಳೆ ನಾಶಿ ಆಗೈತ್ರಿ. ಈರುಳ್ಳಿ ಸಂಪೂರ್ಣವಾಗಿ ನಷ್ಟವಾದರೂ 1 ನಯಾ ಪೈಸೆ ಬೆಳೆ ವಿಮೆ ಬಂದಿಲ್ಲ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೂಡ ರೈತರಿಗೆ ಸಿಕ್ಕಿಲ್ಲ. ಸಾಲ ಸುಲ ಮಾಡಿ ಮನೆಗೆ ಇರ್ತಕ್ಕಂಥ ಬಂಗಾರ ಬೆಳೆ ಎಲ್ಲ ಅಡ ಬಿಟ್ಟು, ಹೆಣ್ಮಕ್ಳು ಕೊಳಗಿರ್ತಕ್ಕಂಥ ಸಾಮಾನೆಲ್ಲ ಅಡ ಇಟ್ಟು ನಾವು ಅದಕ್ಕೆ ತಂದು ಗೊಬ್ಬರ ಔಷಧಿ ಅದೇ ಇದು ಎಲ್ಲ ಹಾಕಿ ದೊಡ್ಡ ನಷ್ಟಕ್ಕೀಡಾಗಿವೆ. ಇದಕ್ಕೆ ನಮಗೆ ಸರ್ಕಾರ ಕೂಡ ಯಾವ ಸ್ಪಾನ್ಸರ್ ಅಲ್ಲ,
ನಾವು ಫಸಲ್ ಭೀಮಾ ಯೋಜನೆಯಲ್ಲಿ ನಾವು ಅಷ್ಟು ಕೊಡ್ತೀವಿ ಎಕರೆಗೆ ಇಷ್ಟು ಕೊಡ್ತೀವಿ ಅಂತಾನೆ ಬರೀ ಘೋಷಣೆ ಹಾಕತ್ತೇವಿನ ಅದು ಯಾವ್ದು ನಮ್ಮ ಕೈ ಸೇರಿಲ್ಲ. ಪ್ರತಿ ವರ್ಷ ಈರುಳ್ಳಿ ಬೆಲೆ ಗಗನಕ್ಕೇರುತ್ತಿದೆ. ಈರುಳ್ಳಿ ಬೆಲೆ ದುಪ್ಪಟ್ಟು ಆದಾಗಲೆಲ್ಲ ಗ್ರಾಹಕರಿಗೆ ಹೊರೆ ಆಗುತ್ತೆ ಅನ್ನೋ ಸರ್ಕಾರಕ್ಕೆ ಮಾತ್ರ ಈರುಳ್ಳಿ ಬೆಳೆಗಾರರ ಗೋಳು ಕಾಣ್ತಿಲ್ಲ. ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇನ್ನೊಂದು 150 ವರ್ಷ ಕಳೆದ್ರೆ ಮೂಲ ಉಡುಪಿ ಜನ, ಕೊಡವರು, ಹವ್ಯಕರು ಇವರೆಲ್ಲ ಸಂಪೂರ್ಣವಾಗಿ ಇಲ್ಲವಾಗಿ ಹೋಗ್ಬೋದು. ಈಗಂತ ಹೇಳ್ತಿರೋದು ನಾವಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಜನಸಂಖ್ಯೆಯನ್ನ ಲೆಕ್ಕ ಮಾಡೋಕೆ ಬಳಸುವಂತ TFR ಎನ್ನುವ ಮಾನದಂಡ. ಇದೇನಿದು, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರೂ ಬಾಯ ಬಡ್ಕೊಳ್ತಾ ಇರುವಾಗ ಈ ಜನರ ಜನಸಂಖ್ಯೆ ಅಳಿವಿನಂಚಿಗೆ ತಲುಪೋಕೆ ಹೇಗೆ ಸಾಧ್ಯ, ಈ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ಸ್ ನೋಡಿ. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ TFR ಅನ್ನೋದು ಆಯಾ ದೇಶ ಅಥವಾ ಪ್ರದೇಶದ ಜನಸಂಖ್ಯೆಯನ್ನ ಅಳೆಯುವ ಮಾನದಂಡ. ಒಬ್ಬ ಮಹಿಳೆ ಅಥವಾ ದಂಪತಿ ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನ ಪಡೆಯಬೇಕು ಅನ್ನೋದ್ರ ಅಳತೆ ಇದು. ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ದೇಶಕ್ಕೆ 2.1 TFR ಇರುವುದು ಆರೋಗ್ಯಕರ ಬೆಳವಣಿಗೆ ಎಂದಿದೆ. ಆದ್ರೆ ಕರ್ನಾಟಕದ ವಿಚಾರದಲ್ಲಿ ಈ ಲೆಕ್ಕಾಚಾರ ಬುಡಮೇಲಾಗಿದೆ. ಯಾಕಂದ್ರೆ ಉಡುಪಿ, ಕೊಡಗು ಸೇರಿದಂತೆ ಕೆಲ ಜಿಲ್ಲೆಗಳ ಮೂಲ ನಿವಾಸಿಗಳ ಒಟ್ಟಾರೆ TFR ಕೇವಲ 1.2 ಇದೆ. ಹೀಗೆಂದು ಅದೇ ವರದಿಯ ವಿಶ್ಲೇಷಣೆ ತಿಳಿಸಿದೆ. ಈ ಲೆಕ್ಕಾಚಾರ ಮಾಡುವುದು ಒಂದಿಡೀ ತಲೆಮಾರಿನಲ್ಲಿ ಆಯಾ ಜನಾಂಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು ಮತ್ತು ಅವರ ಮುಂದಿನ ಪೀಳಿಗೆ ಅಂದ್ರೆ ಮಕ್ಕಳ ಸಂಖ್ಯೆ ಎಷ್ಟು ಅನ್ನುವ ಆಧಾರದ ಮೇಲೆ. ಇದರ ಪ್ರಕಾರ ತಂದೆ ತಾಯಿಗೆ 2 ಮಕ್ಕಳಿದ್ರೆ ಮುಂದಿನ 50 ವರ್ಷದ ನಂತರ ಮುಂದಿನ ಪೀಳಿಗೆಯ ಸಂಖ್ಯೆ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ತಂದೆ ತಾಯಿಗೆ ಒಂದೇ ಮಗುವಿದ್ದಲ್ಲಿ ಮೂಲ ಜನಸಂಖ್ಯೆಯ ಪ್ರಮಾಣ ಅರ್ಧಕ್ಕೆ ಇಳಿಯುತ್ತೆ. ಇದು ಹೀಗೆ ಮುಂದುವರೆದರೆ ಮುಂದಿನ 150-200 ವರ್ಷಗಳಲ್ಲಿ ಆ ಜನರ ಮೂಲ ಸಂಖ್ಯೆ ಬಹಳ ಕಡಿಮೆಯಾಗಿ ಕ್ರಮೇಣ ನಶಿಸಿಯೇ ಹೋಗುವ ಆತಂಕ ಇರುತ್ತದೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಕೆಲವೊಂದು ಜಿಲ್ಲೆಗಳು ಅಂದ್ರೆ ಉಡುಪಿ ಜಿಲ್ಲೆ ಆಗ್ಬೋದು, ಕೊಡಗು ಜಿಲ್ಲೆ ಆಗ್ಬೋದು, ಇದೆಲ್ಲ 1.2 ರೇಂಜ್ ಅಲ್ಲಿ ಬಂದಿದೆ. 1.2 ಗಿಂತ ಕೆಳಗಡೆ ಹೋಯ್ತು ಅಂದ್ರೆ ಇದು ಇರ್ರಿವರ್ಸಿಬಲ್ ಅಂತ ಹೇಳ್ತಾರೆ. ಏನಾಗುತ್ತೆ ಇರ್ರಿವರ್ಸಿಬಲ್ ಅಂದ್ರೆ ಇನ್ನೊಂದು 150-200 ವರ್ಷ ಆದ್ರೆ ಅಲ್ಲಿನ ಮೂಲ ನಿವಾಸಿಗಳು ಇರಲ್ಲ, ಉಡುಪಿಯ ಜಿಲ್ಲೆಯ ಮೂಲ ನಿವಾಸಿಗಳು ಇರದೇ ಇಲ್ಲ. ಎಂಥ ಆತಂಕಕಾರಿ ಪರಿಸ್ಥಿತಿ! ಸದ್ಯ ಕರ್ನಾಟಕದಲ್ಲಿ ಉಡುಪಿ ಮೂಲ ನಿವಾಸಿಗಳು, ಕೊಡವರು, ಹವ್ಯಕರು ಸೇರಿದಂತೆ ಮೂಲ ಕನ್ನಡಿಗರಿಗೆ ಇದೆ ಎನ್ನಲಾಗಿದೆ. ಇನ್ನು TFR ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಆಯಾ ಜನಾಂಗ ಅಥವಾ ಪ್ರದೇಶದ ಮೂಲ ನಿವಾಸಿಗಳ ಸಂಖ್ಯೆ ಹೆಚ್ಚಬೇಕು. ಹಾಗಾಗಿ ಒಂದು ಮನೆಗೆ ಒಂದೇ ಮಗು ಎನ್ನುವ ಲೆಕ್ಕಾಚಾರ ಬದಿಗಿಟ್ಟು ಹೆಚ್ಚಿನ ಮಕ್ಕಳನ್ನ ಪಡೆಯುವತ್ತ ಜನರ ಗಮನ ಸೆಳೆಯಬೇಕು ಅನ್ನುತ್ತದೆ ವಿಶ್ವಸಂಸ್ಥೆಯ TFR ನಿಯಮಾವಳಿ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯ ಹೆದ್ದಾರಿಯಲ್ಲಿ ಬಲಿಗಾಗಿ ಕಾಯ್ತಿದೆ ವಿದ್ಯುತ್ ಕಂಬಗಳು. ಉಸ್ತುವಾರಿ ಸಚಿವ ಎಚ್ ನಾಗೇಶ್ ತವರು ಮುಳುಬಾಗಿಲು ನಗರದಲ್ಲಿದೆ ಡೆಡ್ಲಿ ಕಂಬಗಳು. ಕಂಬಗಳನ್ನ ಸ್ಥಳಾಂತರ ಮಾಡದೆ ಬೆಸ್ಕಾಂ ಇಲಾಖೆ ದಿವ್ಯ ನಿರ್ಲಕ್ಷ್ಯ. ಸಾರ್ವಜನಿಕರ ಮನವಿಗೂ ಕೂಡ ಕ್ಯಾರೆ ಎನ್ನದ ಬೆಸ್ಕಾಂ. ತಾಲೂಕು ಆಡಳಿತದಿಂದಲೂ ಕೂಡ ಡೋಂಟ್ ಕೇರ್. ಹೀಗೆ ರಸ್ತೆಯಲ್ಲಿ ಬೀಡು ಬಿಟ್ಟಿರೋ ವಿದ್ಯುತ್ ಕಂಬಗಳು, ರಸ್ತೆಯಲ್ಲಿನ ಕಂಬಗಳ ಪಕ್ಕದಲ್ಲೇ ಓಡಾಡ್ತಿರೋ ಸಾರ್ವಜನಿಕರು, ವಾಹನ ಸವಾರರು, ಇದು ಅಬಕಾರಿ ಸಚಿವ ಎಚ್ ನಾಗೇಶ್ ತವರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣ. ಮುಳಬಾಗಿಲು ನಗರದ ಜಹಾಂಗೀರ್ ಮೊಹಲ್ಲಾದ ಈ ರಸ್ತೆ ಹೆಸರಿಗೆ ಮಾತ್ರ ರಾಜ್ಯ ಹೆದ್ದಾರಿ. ಆದ್ರೆ ಈ ರಸ್ತೆಯಲ್ಲಿ ಸಂಚರಿಸೋ ಸವಾರರು ತಮ್ಮ ಪ್ರಾಣವನ್ನ ನಿತ್ಯ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುವಂತಾಗಿದೆ. ಇದಕ್ಕೆ ಕಾರಣ ಈ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳನ್ನ ತೆರವು ಮಾಡದೆ ಹಾಗೆಯೇ ರಸ್ತೆ ಕಾಮಗಾರಿಯನ್ನ ಗುತ್ತಿಗೆದಾರರು ನಡೆಸಿ ಹೋಗಿರೋದು. ಈ ರೋಡು ಡೆಮಾಲಿಷನ್ ಆಗಿ 10-12 ವರ್ಷದ ಮೇಲೆ ಆಯಿತು. ಇತ್ತೀಚೆಗೆ ಸುಮಾರು ಇವಾಗ 1-2 ವರ್ಷದಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಮಾಡೋದು, ಬಿಟ್ಬಿಡೋದು, ಈ ಥರ ಮಾಡ್ತಾ ಇದ್ದಾರೆ. ಈ ಫೋಲ್ಗಳು ಜಾಸ್ತಿ ತೊಂದರೆ ಐತೆ ಈ KB ಅವ್ರದ್ದು. ಅದರಿಂದ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ಹೇಳಿದ್ರು ಯಾರೂ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ. ಅದರಿಂದ ಈ ಇದ್ರದ ಕಂಬಗಳು ಚೇಂಜ್ ಮಾಡಬೇಕು ಅಂತ KB ಕೇಳಿದ್ರು, ಅದಕ್ಕೆ ನಮಗೂ ಸಂಬಂಧ ಇಲ್ಲ ಅಂತಾರೆ. ಮುಳಬಾಗಿಲು ಪಟ್ಟಣದ ಜಹಾಂಗೀರ್ ಬಡಾವಣೆಯಲ್ಲಿನ ಈ ರಸ್ತೆ ಮಂಗಳೂರಿನಿಂದ ತಮಿಳುನಾಡಿನ ಹೆದ್ದಾರಿಯ ರಸ್ತೆಯಾಗಿದ್ದು ದಿನನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ರಸ್ತೆಯ ಮಧ್ಯದಲ್ಲೇ 9 ವಿದ್ಯುತ್ ಕಂಬಗಳನ್ನ ಹಾಗೆಯೇ ಬಿಡಲಾಗಿದೆ. ಇವು ಈಗ ಸಾವಿನ ಕಂಬಗಳಾಗಿ ಮಾರ್ಪಾಡಾಗಿವೆ. ಫಸ್ಟ್ ಆಫ್ ಆಲ್ ಅದಕ್ಕೆ ಫುಟ್ಪಾತ್ ಇಲ್ಲ, ಆಮೇಲೆ ರೋಡ್ ಹಾಕಕ್ಕಿಂತ ಮೊದಲೇ ನಮಗೆ ಫೋಲ್ಸ್ ತೆಗೆದಿಲ್ಲ. ಮೇನ್ ರೋಡ್ ಹಾಕ್ಬಿಟ್ಟಿದ್ದಾರೆ, ಸಿಮೆಂಟ್ ರೋಡ್ ಹಾಕಿದ್ದಾರೆ, ಫೋಲ್ಸ್ ತೆಗೆದಿಲ್ಲ. ಸೊ ಸ್ಕೂಲ್ ಬಸ್ಗಳು, ಗಾಡಿಗಳು ಓವರ್ ಸ್ಪೀಡಾಗಿ ಹೋಗ್ತಾರೆ.
ಓವರ್ ಸ್ಪೀಡ್ ಹೋದಾಗ ಸ್ಕಿಡ್ ಆಗುತ್ತೆ, ಟರ್ನಿಂಗಲ್ಲಿ ಸ್ಕಿಡ್ ಆಗುತ್ತೆ. ಸ್ಕಿಡಾಗಿ ಮೊನ್ನೆ ರೀಸೆಂಟಾಗಿ ಒಂದು 15 ಇಂಚು ಟರ್ನಿಂಗಲ್ಲಿ ಬಿದ್ದೋದ್ರು, ಸೊ ಕಾಲ್ ಡ್ಯಾಮೇಜ್ ಆಯಿತು. ಸೊ ಅದರಿಂದ ಪಬ್ಲಿಕ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರೋ ಎಚ್ ನಾಗೇಶ್ ಮುಳಬಾಗಿಲು ಕ್ಷೇತ್ರದ ಶಾಸಕರೂ ಆಗಿದ್ದಾರೆ. ಸಚಿವರು ಈ ರಸ್ತೆಯ ಅಧ್ವಾನವನ್ನೊಮ್ಮೆ ನೋಡಬೇಕಿದೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಈ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳದ ಜಾಗದಲ್ಲಿ ಬೋವಿ ಜನಾಂಗದ ಕುಟುಂಬಗಳು 16 ವರ್ಷಗಳಿಂದ ವ್ಯವಸಾಯವನ್ನ ಮಾಡ್ತಿದ್ವು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಅತಿಕ್ರಮಣವಾಗಿ ಸರ್ಕಾರಿ ಗೋಮಾಳವನ್ನ ಅಕ್ರಮವಾಗಿ ಒತ್ತುವರಿಯನ್ನ ಮಾಡಿಕೊಂಡು ರಾಖಾನ್ ಹೋಮ್ಸ್ಟೇ ಹೆಸರಿನ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡ್ತಿದ್ದಾನೆ. ಈಗ ಗ್ರಾಮದ ಜನರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಕೊಟ್ಟಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 77ರಲ್ಲಿ 2 ಎಕರೆ ಸರ್ಕಾರಿ ಗೋಮಾಳವನ್ನ 53 ಅರ್ಜಿಯಂತೆ ಕೃಷಿ ಅಥವಾ ವ್ಯವಸಾಯದ ಉದ್ದೇಶಕ್ಕೆ ಮಾದಯ್ಯ ಅನ್ನೋರಿಗೆ ಮಂಜೂರು ಮಾಡಲಾಗಿತ್ತು. ಆದರೆ ಮಾದಯ್ಯ ಅನ್ನೋರಿಂದ ಜಮೀನನ್ನ ಕ್ರಯದ ಕರಾರು ಪತ್ರ ಮಾಡಿಕೊಂಡು ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಕಾನೂನುಬಾಹಿರವಾಗಿ ರೆಸಾರ್ಟ್ ನಿರ್ಮಾಣ ಮಾಡಲು ಮೂರ್ತಿ ಎಂಬಾತ ಈಗಾಗಲೇ ಕಾಮಗಾರಿ ಆರಂಭಿಸಿದ್ದಾನೆ. ಇನ್ನು ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ಸ್ಥಳೀಯರಿಗೆ ರೌಡಿಗಳಿಂದ ಬೆದರಿಕೆ ಹಾಕಿಸುತ್ತಿದ್ದಾನೆಂದು ಆರೋಪ ಕೇಳಿ ಬಂದಿದೆ. ಯಾರೋ ರೈತರು ಗೋಮಾಳ ಜಮೀನ್ 53 ಹಾಕೊಂಡು ಗೋಮಾಳದ ಇಲ್ಲಿ ವ್ಯವಸಾಯ ಮಾಡ್ತಿರೋ ಜಮೀನಿಗೆ ನಮ್ದೇ ಜಮೀನು ಡಾಕ್ಯುಮೆಂಟ್ ತಗೊಂಡ್ಬನ್ನಿ ಅಂತೇಳಿ ಪೊಲೀಸು ಅವರು ಸಪೋರ್ಟ್ ಕುಮ್ಮತ್ತು ತಗೊಂಡು ಎಲ್ಲರ ಜಮೀನಿಗೂ ಕಾಂಪೌಂಡ್ ಹಾಕಕ್ಕೆ ಬೆಂಗಳೂರಿಂದ ಅಪರಾಧ ಚಟುವಟಿಕೆ ಹಿನ್ನೆಲೆ ಉಳ್ಳ ಯುವಕರನ್ನು ಕರ್ಕೊಂಡ್ಬಂದು ರಾತ್ರೋರಾತ್ರಿ ಕಂಡು ಬೇರೆಯವ್ರ ಜಮೀನಿಗೆ ಬೇಲಿ ಹಾಕಕ್ಕೆ ಪ್ರಯತ್ನ ಮಾಡಿ ತೊಂದರೆ ಕೊಟ್ಟಿರ್ತಾರೆ. ಸರ್ಕಾರಿ ಗೋಮಾಳದ ಜಾಗದಲ್ಲಿ ಭೋವಿ ಜನಾಂಗದ 10 ಕುಟುಂಬಗಳು ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿವೆ. ಮೂರ್ತಿ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆ ಕಡೆಯಿಂದ ಮೇಕೆ ಕುರಿ ದನ ಮೇಸಕ್ಕೆ ಯಾರು ಬರಬಾರದು, ಅಲ್ಲಿ ಅವ್ರನ್ನ ಯಾರನ್ನು ಜನಗಳು ಬಿಡ್ತಾ ಇಲ್ಲ. ಇದು ಹರಿಜನಗೆ ತೊಂದರೆ ಆಯ್ತಾ ಇದೆ. ಇವ್ರಿಗೆ ವ್ಯವಸಾಯ ಮಾಡ್ಕೊಂಡು ಹೋಗ್ಲಿ, ಅವ್ರು ತಗೊಂಡಿರೋದು ವ್ಯವಸಾಯಕ್ಕೆ ರೆಸಾರ್ಟ್ಸು ಅದು ಇದು ಅನೈತಿಕ ಚಟುವಟಿಕೆ ಮಾಡೋಕೆ ಅದೇನು ಅವರು ಸರ್ಕಾರದಿಂದ ಫೀಸ್ ಕಟ್ಟಿ ತಗೊಂಡು ಬಂದು ಮಾಡ್ಕೊಂಡು ಹೋಗ್ಲಿ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ, ಅದು ನಮಗಲ್ಲ. ಸರ್ಕಾರಿ ಗೋಮಾಳವನ್ನ ಸೇರಿದಂತೆ ಸರ್ಕಾರಿ ದಾಖಲೆಗಳನ್ನ ಫೋರ್ಜರಿ ಮಾಡಿರುವ ಆರೋಪ ಸಂಬಂಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಟಿ ವೆಂಕಟೇಶ್, ನ್ಯೂಸ್ 18. ಮಾದಾಪುರಕ್ಕೆ ಲಗ್ಗೆ ಇಟ್ಟಿರುವಂತ ಒಂಟಿ ಸಲಗ ಓಡಿಸುವುದಕ್ಕೆ ಅರಣ್ಯ ಇಲಾಖೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿದೆ. ಮಾದಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಆಪರೇಷನ್ ಸಲಗವನ್ನ ರಾತ್ರಿಯಾದರೂ ಕೂಡ ಮುಂದುವರಿಸಿರುವಂತಹ ಅರಣ್ಯ ಸಿಬ್ಬಂದಿ ರಾತ್ರಿ ವೇಳೆಯಲ್ಲಿ ಆನೆಯನ್ನ ಕಾಡಿನತ್ತ ಹಿಮ್ಮೆಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆ ವೃದ್ಧೆಯದು ಸ್ವಾಭಿಮಾನದ ಬದುಕು. ಒಂದ್ ಕಡೆ ಮನೆಯಲ್ಲಿ ಬಡತನ, ಮತ್ತೊಂದ್ ಕಡೆ ಅನಾರೋಗ್ಯ. ಈ ನಡುವೆನೂ ಕೂಡ ಸಣ್ಣ ಟೀ ಸ್ಟಾಲ್ ವ್ಯಾಪಾರ. ಹೀಗಿರುವಾಗ್ಲೇ ಬೆಂಬಿಡದೆ ಅಜ್ಜಿಯನ್ನ ಕಾಡಿತ್ತು ಹಾರ್ಟ್ ಪ್ರಾಬ್ಲಮ್. ನಂತರದ್ದು ಮನ ಮಿಡಿಯುವಂತ ಕತೆ. ರಸ್ತೆ ಬದಿಯಲ್ಲಿ ಚಿಕ್ಕ ಗೂಡಂಗಡಿ. ಅಂಗಡಿಯ ಒಡತಿ ಹೆಸರು ಲಕ್ಷ್ಮಮ್ಮ. ಬೆಂಗಳೂರಿನ ನಾಗರಬಾವಿ ಬಳಿಯಿರೋ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬಳಿ ಈ ಅಂಗಡಿ ಇದೆ. ಇದ್ರಲ್ಲೇನಪ್ಪ ಸ್ಪೆಷಲ್ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ಈ ಪುಟ್ಟ ಗೂಡಂಗಡಿಯಲ್ಲಿರೋ ಅಜ್ಜಿಗೆ ಲಕ್ಷ ಲಕ್ಷ ಸಹಾಯ ಮಾಡಿರೋ ಹೃದಯ ಮಿಡಿಯೋ ಕಥೆ ಇದು. ಇಲ್ಲಿ ಓದ್ಬಿಟ್ಟು ಹೋಗಿರೋ ಸ್ಟೂಡೆಂಟ್ ಕೂಡ ನನ್ನ ಹತ್ರ ಈಗಲೂ ಮಾತಾಡ್ತಾ ಇರ್ತಾರೆ, ಫೋನ್ಗಳಲ್ಲಿ ಸಹಾಯ ಮಾಡ್ತಾರೆ. ಪರಿಚಯ ಇಲ್ಲಾಂದ್ರೂ ಬಂದು ನನಗ ಮಾಡ್ತಾ ಅವರಲ್ಲ ಅಷ್ಟಕ್ಕೆ ಸಂತೋಷ ಪಡ್ಬೇಕು ನಾನು, ಯಾಕೆಂದ್ರೆ ಅಮ್ಮ ಅನ್ನೋದೇ ಅವ್ರ ಬಾಯಲ್ಲಿ ಬತ್ತೈತೆ ಹೊರತು ಬೇರೆ ಭಾಷೆ ಬರಲ್ಲ. ಲಕ್ಷ್ಮಮ್ಮ ತನ್ನ ಮಕ್ಕಳಿಗಷ್ಟೇ ತಾಯಿಯಲ್ಲ, ಕಾಲೇಜು ಹುಡುಗರಿಗೂ ಅಮ್ಮ. ಪ್ರೀತಿಯಿಂದ ಅಮ್ಮ ಅಂತಿದ್ದ ಲಾ ಕಾಲೇಜ್ ವಿದ್ಯಾರ್ಥಿಗಳು ಈ ವೃದ್ಧೆಯ ಆರೋಗ್ಯ ವೃದ್ಧಿಗೆ ಲಕ್ಷ ಲಕ್ಷ ಧನ ಸಹಾಯ ಮಾಡಿದ್ದಾರೆ. ಈ ಹಿಂದೆ ಲಕ್ಷ್ಮಮ್ಮ ಹೋಟೆಲ್ ಮಾಡ್ತಿದ್ರು. ಆಗ ಹೋಟೆಲ್ಗೆ ಬರ್ತಿದ್ದ ವಿದ್ಯಾರ್ಥಿಗಳು ಶಿಕ್ಷಕರು ಆತ್ಮೀಯರಾಗಿದ್ರು. ಅಜ್ಜಿ ಜೊತೆ ತಮ್ಮ ಕಷ್ಟ ಸುಖ ಹೇಳಿಕೊಳ್ತಿದ್ರು. ಈ ಮಧ್ಯೆ ಅಜ್ಜಿಗೆ ಹೃದಯ ಸಂಬಂಧಿ ಕಾಯಿಲೆ ಬಾಧಿಸಿತ್ತು. ಹೋಟೆಲ್ ಬಿಟ್ಟು ಸಣ್ಣದಾಗಿ ಟೀ ಅಂಗಡಿ ಇಟ್ಕೊಂಡು ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ. ಈ ವೇಳೆ ಅಜ್ಜಿಯ ಕಷ್ಟ ತಿಳಿದ ವಿದ್ಯಾರ್ಥಿಗಳು ಅಜ್ಜಿಯ ಆಪರೇಷನ್ಗೆ ಕಾಲೇಜಿನಲ್ಲಿ ಹಣ ಕಲೆಕ್ಟ್ ಮಾಡಿ 1 ಲಕ್ಷ ನೀಡಿದ್ರು. ಇದೀಗ ಮತ್ತೆ ಚಿಕಿತ್ಸೆಗೆ 3.5 ಲಕ್ಷ ಬೇಕಿದ್ದು ಆ ಅಮೌಂಟ್ ಅನ್ನು ವಿದ್ಯಾರ್ಥಿಗಳೇ ಕಲೆಕ್ಟ್ ಮಾಡಲು ಮುಂದಾಗಿದ್ದಾರೆ. ಏಬಲ್ ಟು ರನ್ ಹರ್ ಶಾಪ್,
She has been having, among multiple other health problems, she has also been having some heart problems. Last year, she needed a heart operation. This year, she again needs a reoperation, an open heart surgery. And we have again started a crowdfunding. We have to raise around 3 lakh rupees. And till now, we have been successfully able to raise 1.6 lakh. Hopefully, we should raise the rest of the amount in the next 1 or 2 days as well. ಇದನ್ನೇ ಅಲ್ವಾ ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಅನ್ನೋದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಕೂಡ ಸಿದ್ಧವಾಗಿರುವವರ ಸಂಖ್ಯೆಗೇನು ನಮ್ಮಲ್ಲಿ ಕೊರತೆ ಇಲ್ಲ. ಆದರೆ ಎಷ್ಟೇ ದೇಶಭಕ್ತಿ ಇದ್ರೂ ಕೂಡ ತಾಯಿ ಕರಳು ತನ್ನ ಮಕ್ಕಳನ್ನ ಸಾವಿನ ಹಾದಿಯಲ್ಲಿ ಕಳುಹಿಸೋದು ಕಷ್ಟನೇ. ಅಂಥದ್ರಲ್ಲಿ ಇಲ್ಲೊಬ್ಬ ಮಹಿಳೆ ತನ್ನ ಇಬ್ಬರು ಮಕ್ಕಳನ್ನ ಸೇನೆಗೆ ಕಳುಹಿಸಿದ್ದಾರೆ, ಅದು ತನ್ನ ಪತಿ ವೀರ ಮರಣವನ್ನ ಅಪ್ಪಿದಂತಹ ನಂತರ. ಇವರ ಹೆಸರು ಶಕುಂತಲಾ, ಬೆಂಗಳೂರಿನಲ್ಲಿ ವಾಸವಿದ್ರು, ಮೂಲತಃ ಉಡುಪಿಯವರು. ಇವರ ಪತಿ ಲೆಫ್ಟಿನೆಂಟ್ ಕರ್ನಲ್ ಅಜಿತ್. 20 ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಹೋರಾಡುವಾಗ ವೀರ ಮರಣವನ್ನಪ್ಪಿದ್ರು. ಆಗ ಇವರ ಮಕ್ಕಳಲ್ಲಿ ಒಬ್ಬನಿಗೆ 7 ವರ್ಷ, ಮತ್ತೊಬ್ಬನಿಗೆ 5 ವರ್ಷ. ಅದೇ ಪುಟ್ಟ ಮಕ್ಕಳನ್ನ ತಾಯಿ ಶಕುಂತಲಾ ಸೈನಿಕ ಶಾಲೆಗೆ ಸೇರಿಸಿ ಇಂದು ದೇಶ ಸೇವೆಗೆ ಕಳುಹಿಸಿದ್ದಾರೆ. ಒಬ್ಬ ಮಗ ನಿರ್ಭಯ್ಗೀಗ 27 ವರ್ಷವಾಗಿದ್ದು ಆರ್ಮಿಯಲ್ಲಿ ಮೇಜರ್ ಆಗಿದ್ದಾರೆ. ಮತ್ತೋರ್ವ ಮಗ 25 ವರ್ಷದ ಅಕ್ಷಯ್ ನೌಕಾಪಡೆಯಲ್ಲಿ ತರಬೇತಿ ಪಡೆದುಕೊಳ್ತಿದ್ದಾರೆ. ತಂದೆಯ ದೇಶ ಸೇವೆಯ ಹಾದಿಯಲ್ಲಿ ಮಕ್ಕಳು ಸಾಗಿದ್ದಾರೆ. ಅವ್ರ ತಂದೆಯವ್ರದ್ದು ಯಾವ ರೆಜಿಮೆಂಟ್ ಇದೆಯೋ ಅಲ್ಲಿ ವೇಕೆನ್ಸಿ ಇದ್ರೆ ಅದನ್ನಲ್ಲಿ ಅವ್ರಿಗೆ ಬರುತ್ತೆ. ಸೊ ಇವನು ಅಲ್ಲೇ ಇದ್ದಾನೆ. ಸೊ ಎರಡನೇ ಅವನು ಹಾಗೆ ಅವರು ಅಣ್ಣನನ್ನು ಹಾಗೆ ನೋಡಿ ಇವನಿಗೇನು ಪ್ರೋತ್ಸಾಹನ ಬಂತು, ಸೆಲೆಕ್ಷನ್ ಆಗಿ ಇವಾಗ ಅವರು ಟ್ರೈನಿಂಗ್ ಆಗಿದ್ದಾರೆ. ಲೆವೆಲ್ನಲ್ಲಿ ನಾನು ಅವರಿಗೆ ಪ್ರೋತ್ಸಾಹನ ಕೊಟ್ಟೆ ಅಷ್ಟೇ. ಬಟ್ ನಮ್ಮ ಅವ್ರಿಗೆ ಇಷ್ಟ ಬಂದದ ಹಾಗೆ ಅವ್ರಿಗೆ ಆರ್ಮಿನಲ್ಲಿ ಸೆಲೆಕ್ಷನ್ ಆಯ್ತು. ಸೇನೆಯಲ್ಲಿದ್ದು ಉಗ್ರರ ಗುಂಡಿಗೆ ಪತಿ ಹುತಾತ್ಮರಾದ್ರು, ಅದೇ ಸೇನೆಗೆ ತನ್ನ ಮಕ್ಕಳನ್ನ ಕಳುಹಿಸಿರೋ ಈ ತಾಯಿ ನಿಜಕ್ಕೂ ಇಡೀ ದೇಶಕ್ಕೆ ಮಾದರಿ. ಇಂಥ ಮಹಾತಾಯಿಗೆ ದೇಶದ ಸಲಾಂ. ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರೀತಿ ಅನ್ನೋದೇ ಹಾಗೆ, ಅದಕ್ಕೆ ಜಾತಿ ಮತದ ಭೇದವಿಲ್ಲ, ಮಿತಿಯೂ ಕೂಡ ಇಲ್ಲ. ಬಡವ ಬಲ್ಲಿದ ಭಾಷೆಗಳ ಮಿತಿ ಇಲ್ಲ. ಅಷ್ಟೇ ಏಕೆ, ದೇಶದ ಗಡಿಯೂ ಕೂಡ ಅಡ್ಡಿಯಾಗಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಮೈಸೂರಿನ ಈ ಮದುವೆ. ಖುಷಿ ಖುಷಿಯಿಂದ ದಾಂಪತ್ಯಕ್ಕೆ ಕಾಲಿಡ್ತಾ ಇರೋ ಈಕೆ ಮೈಸೂರು ಹುಡುಗಿ. ಆಕೆಯನ್ನ ಮೆಚ್ಚಿ ಮದುವೆಯಾಗ್ತಿರೋ ಆತ ನೆದರ್ಲ್ಯಾಂಡ್ ಹುಡುಗ. ಈ ಇಬ್ಬರ ನಡುವೆ ಪ್ರೀತಿ ಹುಟ್ಟಿದೆ. ಈ ಪ್ರೀತಿಗೆ ದೇಶ, ಭಾಷೆ, ಸಂಸ್ಕೃತಿ, ಜಾತಿ ಯಾವುದೂ ಅಡ್ಡಿಯಾಗಿಲ್ಲ. ಆದ್ರಿಂದ ಇವರು ಮೈಸೂರಿನಲ್ಲಿ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮೈಸೂರಿನ ವಕೀಲರಾದ ಸುಮನಾ ಮತ್ತು ರಾಮ ರವೀಂದ್ರ ಪುತ್ರಿ ಅನು ಮತ್ತು ನೆದರ್ಲ್ಯಾಂಡ್ನ ರೆನೆ ವ್ಯಾನ್ ಬೋರ್ಗೆಟ್ ಮೈಸೂರಿನಲ್ಲೇ ಮದುವೆಯಾದರು. ಅನು ನೆದರ್ಲ್ಯಾಂಡ್ಗೆ ಎಲ್ಎಲ್ಎಂ ವ್ಯಾಸಂಗಕ್ಕೆ ತೆರಳಿದ್ರು. ಅಲ್ಲಿ ಅನುಗೆ ರೆನೆ ಪರಿಚಯವಾಗಿದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರೆನೆಗೆ ಅನುವಿನ ಒಡನಾಟ ಸಾಂಗತ್ಯ ಸಖತ್ ಇಷ್ಟವಾಗಿದೆ. ಸ್ವಲ್ಪ ದಿನದ ನಂತರ ಇಬ್ಬರು ಪರಸ್ಪರ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾರೆ. ಅನು ತಾಯಿ ತಂದೆಯರದ್ದು ಅಂತರ್ಜಾತಿ ವಿವಾಹ, ಹೀಗಾಗಿ ಅವರು ತಮ್ಮ ಮಗಳ ಪ್ರೀತಿಯನ್ನ ಗೌರವಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವರಿಬ್ಬರ ಮದುವೆ 3 ದಿನಗಳ ಕಾಲ ನೆರವೇರಿತು. ಮೈಸೂರಿನ ಕೃಷ್ಣಮೂರ್ತಿಪುರಂ ನಿತ್ಯೋತ್ಸವ ಕಲ್ಯಾಣ ಮಂಟಪ ಈ ಅಪರೂಪದ ಮದುವೆಗೆ ಸಾಕ್ಷಿಯಾಯಿತು. ಅನು ತಮ್ಮ ಪ್ರೀತಿ ಶುರುವಾದ ಮೇಲೆ ಪ್ರಿಯಕರ ರೆನೆ ವ್ಯಾನ್ಗೆ ಕನ್ನಡ ಮಾತನಾಡುವುದನ್ನ ಕಲಿಸಿದ್ದಾರೆ. ರೆನೆ 1-2 ಕನ್ನಡ ವ್ಯಾಖ್ಯೆಗಳನ್ನ ಮಾತನಾಡ್ತಾರೆ. ರೆನೆ ಪೋಷಕರು ಕೂಡ 1-2 ಪದ ಕನ್ನಡ ಕಲಿತಿದ್ದಾರೆ. ಹೀಗಾಗಿ ವಿದೇಶಿ ನೆಂಟರು ಕನ್ನಡ ಕಲಿತು ಕನ್ನಡದಲ್ಲೇ ಮಾತನಾಡುತ್ತಿದ್ದ ದೃಶ್ಯಗಳು ಮದುವೆ ಮನೆಯಲ್ಲಿ ಕಂಡು ಬಂತು.
ಈ ಮದುವೆಯಲ್ಲಿ ಲಿಂಗ ತಾರತಮ್ಯ ಸಾರುವ ಸಂಪ್ರದಾಯ ಬಿಟ್ಟು ಅರ್ಥಪೂರ್ಣ ಸಂಪ್ರದಾಯಗಳ ಪೂಜೆಗಳನ್ನ ನಡೆಸಲಾಗಿದೆ. ಅರಿಶಿನ ಹಚ್ಚುವ ಶಾಸ್ತ್ರ, ಗೌರಿ ಪೂಜೆ, ಹೀಗೆ ಹಲವು ಸಂಪ್ರದಾಯದೊಂದಿಗೆ ಮದುವೆ ನಡೆಯಿತು. ಅಮೆರಿಕ, ಸ್ಪೇನ್, ಜರ್ಮನಿ, ನೆದರ್ಲ್ಯಾಂಡ್ ಮುಂತಾದ ದೇಶಗಳಿಂದ ಬಂದಿದ್ದ ವಿದೇಶಿಗರು ಇದರಲ್ಲಿ ಭಾಗಿಯಾಗಿದ್ರು. ಇವರೆಲ್ಲರೂ ಈ ಆಚರಣೆಗಳನ್ನ ಬೆರಗು ಗಣ್ಣಿನಿಂದ ನೋಡಿದ್ರು. It's very impressive, this kind of wedding. We enjoyed it a lot yesterday with all the dancing, and today the very traditional ceremony. It was very beautiful, and I really like it there. ಈ ಮದುವೆ ಎರಡು ದೇಶಗಳ ನಡುವಿನ ಸಂಸ್ಕೃತಿಗಳ ನಡುವಿನ ಸೇತುವೆ ರೀತಿ ಕಂಡುಬಂತು. ಅದಕ್ಕೆ ಹೇಳೋದು, ಪ್ರೀತಿಗೆ ಮಾತೃಭಾಷೆ, ಸಂಸ್ಕೃತಿ, ದೇಶ, ಜಾತಿ ಅನ್ನುವ ಗಡಿಗಳು ಇರಲ್ಲ ಅಂತ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.